ಸರ್ ಇದು ಒಂದು ಎಸ್ ಆರ್ ಡಿ ಮಾನ್ಸ್ಟರ್ ಕಾಕೆ. ಓಕೆ, ಸೊ ಇವನು ಬಂದ್ಬಿಟ್ಟು ಇವನು ಅದೇ ಹೊಸ ಬ್ಯಾಚಲ್ಲಿ ಬಂದವನೆ. ಹೆಡ್ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಗ್ರೋ ಆಗಬೇಕು, ರಿಕವರ್ ಆಗ್ತಾ ಇದ್ದಾನೆ ಈಗ. ಇದರಲ್ಲಿ ಇವನದಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇಸ್ ಕಂಪ್ಲೀಟ್ ಎಸ್ ಆರ್ ಡಿ ಮಾನ್ಸ್ಟರ್ ಕಾಕು. ಸೊ ಇನ್ನು ಹೆಡ್ ಜಾಸ್ತಿ ಬರುತ್ತೆ, ಒಂದು 50% ಹೆಡ್ ಆಚೆ ಬಂದಿದೆ, ಇನ್ನೂ ಬಂದಿಲ್ಲ. ಪ್ಲಸ್ ಪರ್ಲ್ ಮಾರ್ಕಿಂಗ್ ಬಾಡಿಯಲ್ಲಿ, ಹೆಡ್ಡಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಪರ್ಲ್ ಮಾರ್ಕಿಂಗ್ ಬಂದಿರುತ್ತೆ. ಓಕೆ, ಚೆನ್ನಾಗಿ ಬಾಲ್ ಹೆಡ್ ಬರುತ್ತೆ, ಹೆಡ್ಡಿನ ಜಾಸ್ತಿ ಬರ್ತಾನೆ. ಒಂದು ಸ್ವಲ್ಪ ಸೆಟ್ ಆಗಬೇಕು, ಇನ್ನೊಂದು 3-4 ಡೇಸಲ್ಲಿ ರಿಕವರ್ ಆಗಿಬಿಡ್ತಾನೆ. ಆಲ್ಮೋಸ್ಟ್ ಸ್ಟ್ರೆಸ್ನ ರಿಲೀಸ್ ಆಗಿದೆ ಫಿಶ್. ಸರ್, ಇದು ಫುಡ್ ಎಲ್ಲ ಯಾವ ಥರ ಮೇಂಟೈನ್ ಮಾಡ್ತೀರಾ ಸರ್ ಈ ಫಿಶ್ಗೆ? ಸರ್, ಫುಡ್ ಅನ್ನೋದು ಬಂದ್ಬಿಟ್ಟು ನಾರ್ಮಲ್ ಪೆಲಚೆಸ್ ಅದ್ರ ಕಸ್ಟಮರ್ ಸಜೆಸ್ಟ್ ಮಾಡೋದು. ಪೆಲಚ್ ಅಂದರೆ ಹಂಪಿಯಡ್ ಇದೆ, ಪ್ರೋಬಯೋ ಇದೆ, ಟಸ್ಕರು. ಸೊ ಇಂಥ ಬ್ರ್ಯಾಂಡ್ಗಳು ತುಂಬ ಇದೆ ಇಂಡಿಯಾದಲ್ಲಿ. ಆ ಫಿಡ್ ಯಾವುದಾದ್ರು ಒಂದು ಪೆಲೆಟ್ ಯೂಸ್ ಮಾಡ್ಕೊಂಡ್ರೆ ಸಾಕು ಸರ್. ನಾವು ಫಿಶ್ನ ಬಂದ್ಬಿಟ್ಟು ಬೇರ್ ಬಾಟಮ್ ಕೈ ಹರ್ಕೊಂಡು ರಬ್ ಮಾಡೋದಾಗಲಿ ಮತ್ತು ಇನ್ನೊಂದು ಮಾಡ್ಬೋದು. ಯಾಕಂದರೆ ಫಿಶ್ ಮೇಲೆ ಬಂದ್ಬಿಟ್ಟು ಒಂದು ಸ್ಲೈಟ್ ಕೋಟ್ ಇರುತ್ತೆ, ಮ್ಯೂಕಸ್ ಥರ ಇರುತ್ತೆ. ಆ ಮ್ಯೂಕಸ್ ಬಂದ್ಬಿಟ್ಟು ನಾವು ಫಿಶ್ನ ಕೈಯಲ್ಲಿ ಡೈರೆಕ್ಟಾಗಿ ಇಟ್ಕೊಂಡು ತುಂಬ ಆಟಾಡ್ತೀವಿ ಅಂತಾರೆ ಕೆಲವರು. ಅದನ್ನು ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಏನಾಗುತ್ತೆ ಆ ಸ್ಲಿಮ್ ಕೋಟು ಎರಡಿಕೇಟ್ ಆದಾಗ ಫಿಶ್ ಎಕ್ಸ್ಪೋಸ್ ಆಗಿಬಿಡುತ್ತೆ ವಾಟರ್ಗೆ. ವಾಟರ್ಗೆ ಡೈರೆಕ್ಟಾಗಿ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ ಅಂದರೆ, ನಾರ್ಮಲಾಗಿ ಫಿಶಲ್ಲಿ ಏನಾದ್ರು ವಾಟರ್ನ ಬ್ಯಾಕ್ಟೀರಿಯಾಸ್ ಏನಾದ್ರು ಫಂಗಲ್ ಏನಾದ್ರು ಇತ್ತು ಅಂದರೆ ಬೇಗ ಎಫೆಕ್ಟ್ ಆಗಬಾರ್ದು. ಮತ್ತು ನಮ್ಮ ಹತ್ರ ಫಿಶಸ್ ಬಂದ್ಬಿಟ್ಟು ಫ್ಲವರ್ನಸಲ್ಲಿ ಎಲ್ಲವೂ ಸಿಗುತ್ತೆ. ಬ್ರೀಡಿಂಗ್ ಮಾಡೋರಿಗೆ ಬ್ರೀಡಿಂಗ್ ಪೇರ್ ಕೊಡ್ತೀವಿ, ಅಲ್ಲ ನಾವು ಇಂಪೋರ್ಟೆಡ್ ಬ್ರೀಡಿಂಗ್ ಪೇರ್ ಬೇಕು ಅಂತಾರೆ, ಇಂಪೋರ್ಟೆಡ್ ಅನ್ನೋ ಇಂಪೋರ್ಟ್ ಮಾಡಿ ಕೊಡ್ತೀವಿ ಬ್ರೀಡಿಂಗ್ ಪೇರ್ಸು. ಮರಿಗಳು ಬಂದ್ಬಿಟ್ಟು 2 inches ಫ್ರೈಸ್ನೂ, ಸಾರಿ 0.5 inches ಫ್ರೈಸ್ನೂ ಕೊಡ್ತೀವಿ, ಹೆಡ್ ಪಾಪ್ಸ್ ಕೊಡ್ತೀವಿ. ಪ್ಲಸ್ ಇಂಪೋರ್ಟ್ ಎಲ್ಲ ನಮಗೆ ಇವಾಗ ತುಂಬ ಗ್ರೂಮರ್ಸ್ ಇರ್ತಾರೆ, ಸೊ ಅವ್ರಿಗೆ ಇಂಪೋರ್ಟೆಡ್ ಸ್ಟಾಕ್ಸ್ ಬೇಕು ಅಂದರೆ ಇಂಪೋರ್ಟೆಡ್ ಸ್ಟಾಕ್ಸ್ ತರಿಸ್ಕೊಡ್ತೀವಿ. ಮರಿಗಳು ಬೇಕು ಅಂತಾರೆ ಮರಿಗಳು ಕೊಡ್ತೀವಿ, ಇಲ್ಲ 3-4 inches ಈ ಥರ. ಆಲ್ಮೋಸ್ಟ್ ನಾವು ಸರ್ ಗ್ರೂಮ್ ಮಾಡೋಕ್ಕೆ ನಾವು ಚೆನ್ನಾಗಿ ಆರ್ಡರ್ ಬೇಕು ಸರ್ ಮನೆಗೆ ಅಂತಾರೆ, ಈ ಥರ ಇದ್ರೂ ಕೊಡ್ತೀವಿ. ಕಸ್ಟಮೈಸ್ ಕಸ್ಟಮರ್ಸ್, VIP ಕಸ್ಟಮರ್ ನಮಗೆ ಯಾವ ಗ್ರೇಡಲ್ಲಿ ಬೇಕು ಅಂತಾರೆ, ಇಲ್ಲಾಂದರೆ ಸರ್ ಇಂಡ್ಯಾದಲ್ಲಿ ಇರ್ತಿರಬಾರ್ದು ಆ ಥರ ಫೀಚರ್ಸ್ ಬೇಕು ನಮಗೆ, ಇಲ್ಲಾಂದರೆ ಇದರಲ್ಲೇ ನಾವು ಎಕ್ಸಾಟಿಕ್ ವೆರೈಟಿ ಬೇಕು ಅಂತಾರೆ, ಅಂಥ ಕಸ್ಟಮರ್ಸ್ಗೆ ಇಲ್ಲಿ ಕರೆಸ್ಕೊಂಡು ನಾವು ವೀಡಿಯೋ ಕಾಲ್ ಮಾಡಿ ತೋರಿಸಿ ಫಾರ್ಮಲ್ಲಿ ಯಾವ ಫೀಸ್ ಅವೈಲೇಬಲ್ ಇದೆ ಅಂತ. ಅವ್ರು ಸೆಲೆಕ್ಟ್ ಮಾಡ್ಕೊಂಡು 4 fish ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದ್ಮೇಲೆ ಯಾವತ್ತು ನಮಗೆ ಫ್ಲೈಟ್ ಟೈಮಿಂಗ್ಸ್ ಇದೆಯೋ, ಡೇಟ್ಸ್ ಯಾವಾಗಿದೆಯೋ ಆ ಡೇಟಿಗೆ ನಾವು ಶಿಪ್ಮೆಂಟ್ ಮಾಡಿ ಕೊಡ್ತೀವಿ. ಶಿಪ್ಮೆಂಟ್ ಮಾಡಿ ವಾಟರ್ ಇಂಡಿಯನ್ ವಾಟರ್ಸ್ಗೆ ಸೆಟ್ ಮಾಡಿ 1 week ನಾವು ಮೇಂಟೈನ್ ಮಾಡ್ಕೊಂಡು ತಿರ್ಗಿ ಅವ್ರಿಗೆ ಕೊಡ್ತೀವಿ. ಕೆಲವು ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡ್ತಾರೆ, ಕೆಲವು ಜಾಗದಲ್ಲಿ ತೊಗೊಂಡು ಹೋಗ್ಬೋದು, ನಾವು ಅಲ್ಲಿಂದ ತರಿಸಿದ್ದೀವಿ ಫಿಶ್ಶು, ಫೀಡ್ ತೊಗೊಳ್ತಾಯಿಲ್ಲ, ಫೀಡ್ ತೊಗೊಳ್ತಾಯಿಲ್ಲ. ಯಾಕಂದರೆ ಫಿಶ್ ನಾವು ಅದ್ರ ಥರ ಕ್ವಾರಂಟೈನ್ ಮಾಡಿರಲ್ಲ, ಬಂದಿದ ತಕ್ಷಣ ಕೊಟ್ಬಿಟ್ಟಿರ್ತಾರೆ. 1-3-4 days ಏನಕ್ಕೆ ಸುಮ್ಮನೆ ನಾವು 1 week ಇಟ್ಕೊಂಡು ಗ್ರೂಮ್ ಮಾಡಬೇಕು, ಕೊಟ್ಬಿಡೋಣ ಅಂತ ಕೊಟ್ಟಿರ್ತಾರೆ. ಸೊ ಆ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡೋದು ಆದ ಟೈಮಲ್ಲಿ ಫಿಶ್ಗೆ ಅಡಾಪ್ಟ್ ಮಾಡ್ಕೋಬೇಕು ವಾಟರ್ಗೆ, ವಾಟರ್ ಅಡಾಪ್ಟ್ ಮಾಡ್ಕೊಳ್ಳೋಕೆ ಟೈಮ್ ಆಗುತ್ತೆ. ಮೇಂಟೆನೆನ್ಸ್ ಕೂಡ ಅಷ್ಟೇನು ಸಮಸ್ಯೆ ಇಲ್ಲ ಸರ್. ನಾವು ಒಂದು ವೀಕ್ಲಿ ಒಂದು ಜಸ್ಟ್ ಸೈಫನ್ ಪೈಪ್ ಅಂತ ಬರುತ್ತೆ, ಫಿಶ್ ವೇಸ್ಟ್ ಪೂಪ್ ಏನಿದೆಯೋ ಅದನ್ನು ಮಾತ್ರ ನಾವು ಸೈಫನ್ ಮಾಡಿದ್ರೆ ಸಾಕು, ಜಾಸ್ತಿ ಏನು ಮೇಂಟೆನೆನ್ಸ್ ಬೇಕಾಗಿಲ್ಲ. ಏನಕ್ಕೆ ಸೈಫನ್ ನಾವು 20% ಚೇಂಜ್ ಮಾಡಬೇಕು ಅಂತಂದರೆ, ಫಿಶ್ ವೇಸ್ಟ್ ಏನಿರುತ್ತೋ ಅದು ಡಿಕಂಪೋಸ್ ಆದಷ್ಟು ವಾಟರಲ್ಲಿ ನೈಟ್ರೇಟ್ ಕಂಟೆಂಟ್ ಸ್ಪೈಕ್ ಆಗುತ್ತೆ, ಆ ಸ್ಪೈಕ್ ಆದಷ್ಟು ಫಿಶ್ಗೆ ಬರಬಾರ್ದಾರ ಕಾಯಿಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಅವಾಯ್ಡ್ ಮಾಡೋಕ್ಕೆ 20% ವಾಟರ್ ಚೇಂಜ್ ಮಸ್ಟ್ ಅಂಡ್ ಶುಡ್ ಫಾರ್ ಎನಿ ಫಿಶ್. ಅದಾದಮೇಲೆ ಹೀಟರ್ ಬಂದ್ಬಿಟ್ಟು ನಾರ್ಮಲ್ ಫಿಶ್ಗೆ ಹಾಕಬಾರ್ದು ಅಂತಾರೆ, ಬಟ್ ನನ್ನ ಒಂದು ಪರ್ಸನಲ್ ಸಜೆಷನ್ಸ್ ಆ್ಯಸ್ ಪರ್ ಫ್ರಮ್ ಮೆಡಿಕಲ್ ಆಸ್ಪೆಕ್ಟನ್ನು ನೋಡೋಕ್ಕೆ ಹೋದರೆ ಟ್ರಿಟ್ ಹೀಟರ್ ಇಸ್ ಮಸ್ಟ್ ಅಂಡ್ ಶುಡ್. ಹೀಟರ್ ಹಾಕಿದ್ರೆ ನಮಗೆ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ, ಟೆಂಪ್ರೇಚರ್ ಫ್ಲಕ್ಚುಯೇಷನ್ ಆಗಲ್ಲ. ಇನ್ನೊಂದು ಕೋಲ್ಡ್ ಸೀಸನಲ್ಲಿ ಬಂದ್ಬಿಟ್ಟು ಎಲ್ಲ ಫಿಶ್ಗೂ ಕಾಯಿಲೆ ಮೋಸ್ಟ್ ಆಫ್ ದ ಫಿಶಸ್ಗೆ ಎಫೆಕ್ಟ್ ಆಗುತ್ತೆ ಸರ್. ರೀಸನ್ ಏನು ಅಂತಂದರೆ ಇಟ್ ಇಸ್ ವೆರಿ ವೆರಿ ಸಿಂಪಲ್. ಸೊ ರೀಸನ್ ಏನು ಅಂತಂದರೆ ಒಂದೇ ಒಂದು, ಸೊ ಕೋಲ್ಡ್ ಕ್ಲೈಮೇಟಲ್ಲಿ ಬಂದ್ಬಿಟ್ಟು ನಿಮಗೆ ಮೋಸ್ಟ್ ಆಫ್ ದ ಫಿಶಸ್ ಬಂದ್ಬಿಟ್ಟು ಎಫೆಕ್ಟ್ ಆಗೇ ಆಗುತ್ತೆ ಸರ್. ಏನು ರೀಸನ್ ಅಂತಂದರೆ, ನೀವು ನಾರ್ಮಲ್ ಗೋಲ್ಡ್ ಆಗಲಿ ಅಥವಾ ಕೋಯಿ ಕಾರ್ಪ್ ಆಗಲಿ ಫ್ಲವರಾನ್ ಆಗಲಿ, ಕೋಲ್ಡ್ ಕ್ಲೈಮೇಟ್ ಯಾವುದೇ ಫಿಶ್ಗೆ ಸೆಟ್ ಆಗಲ್ಲ ಸರ್ ಮ್ಯಾಕ್ಸಿಮಮ್ ಫಿಶಸ್ಗೆ. ಏನು ರೀಸನ್ ಅಂತಂದರೆ, ಕೋಲ್ಡ್ ಕ್ಲೈಮೇಟಲ್ಲಿ ಬಂದ್ಬಿಟ್ಟು ಗುಡ್ ಬ್ಯಾಕ್ಟೀರಿಯಾಸ್ ವಾಟರಲ್ಲಿ ಕಂಟೆಂಟ್ ಬಂದು ಫಾರ್ಮೇಷನ್ ಕಡಿಮೆ ಇರುತ್ತೆ. ಆ ಕಡಿಮೆ ಇದ್ದಾಗ ನಿಮ್ಗೆ ಏನು ಎಫೆಕ್ಟ್ ಆಗುತ್ತೆ ಅಂದರೆ, ಫಿಶ್ ನಿಮಗೆ ಸ್ಟ್ರೆಸ್ ಆಗಿ ಬೀಳುತ್ತೆ, ವೈಟ್ ಸ್ಪಾಟ್ಸ್ ಬರುತ್ತೆ, ಗೋಲ್ಡ್ ಫಿಶ್ ತೊಗೊಂಡ್ರೆ ಆ್ಯಂಕರ್ ವರ್ಮ್ಸ್ ಫಾರ್ಮ್ ಆಗುತ್ತೆ. ಸೊ ಇಂಥ ಇಶ್ಯೂಸ್ಗಳೆಲ್ಲ ಬರುತ್ತೆ. ಸಮಟೈಮ್ಸ್ ಕೋಯ್ ಕಾರ್ಪ್ ಅಂತಂತಾರೆ, ಕೋಯ್ ಫಿಶಸ್ಗಳೆಲ್ಲ ಸ್ಲೀಪಿಂಗ್ ಡಿಸೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಇಂಥ ಸಮಸ್ಯೆಗಳು ಬರುತ್ತೆ, ಇವನ್ನೆಲ್ಲ ಬರಬಾರ್ದು, ಹೀಟರ್ ಮೇಂಟೆನೆನ್ಸ್ ಮಸ್ಟ್ ಅಂಡ್ ಶುಡ್. ಸರ್, ಟ್ರಾನ್ಸ್ಪೋರ್ಟ್ ಎಲ್ಲ ಯಾವ ಥರ ವ್ಯವಸ್ಥೆ ಮಾಡಿಕೊಡ್ತಿದ್ದೀವಿ ಸರ್? ಟ್ರಾನ್ಸ್ಪೋರ್ಟೇಷನ್ ಬಂದ್ಬಿಟ್ಟು ಇವಾಗ ಕರೆಂಟ್ಲಿ ಬಂದ್ಬಿಟ್ಟು ಏರ್ವೇಸ್ ಮಾಡ್ತೀವಿ. ಕೋಲ್ಕತ್ತಾ ಕಸ್ಟಮರ್ಸ್ ಬುಕ್ ಮಾಡಿದ್ರೆ 1 day ಬೇಕು ಅಂತಾರೆ, ಸೊ ಅವ್ರಿಗೆ ನಾವು ಫ್ಲೈಟಲ್ಲಿ ಕಳಿಸ್ತೀವಿ ಕೋಲ್ಕತ್ತಾಗೆ ಔಟ್ಸ್ಕಾಚ್ಗೆ. ಬೈ ಚಾನ್ಸ್ ರೋಡ್ ವೇಸ್ ಇದ್ದರೆ ರೋಡ್ ವೇಸಲ್ಲಿ ಕಳಿಸ್ಕೊಡ್ತೀವಿ, ಬಸ್ಸಲ್ಲಿ ಕಳಿಸ್ಕೊಡ್ತೀವಿ, ಇಲ್ಲ ಟ್ರೈನಲ್ಲಿ ಕಳಿಸ್ಕೊಡ್ತೀವಿ. ಸೊ ಪ್ಯಾಕ್ ಮಾಡೋಕ್ಕಿಂತ ಮುಂದೆ ಪ್ರೊಸೀಜರ್ ಒಂದು ಸ್ವಲ್ಪ ಪ್ರೊಸೀಜರ್ಸ್ ಇದೆ, ಪ್ರಾಪರಾಗಿ ಅದನ್ನು ಕ್ವಾರಂಟೈನ್ ಮಾಡಿಸಿ ಫೀಡ್ ಮಾಡಿದೆ ನೋಡಿಕೊಂಡು. ಸೊ ಇಲ್ಲೇನು ನೋಡ್ತಾ ಇದ್ರಲ್ಲ ಈ ಸಿಲಿಂಡರ್ನ, ಇದು ಆ್ಯಕ್ಚುಲಿ O2 ಐ ಮೀನ್ ಆಕ್ಸಿಜನ್ ಸಿಲಿಂಡರ್ ಇದು. ಸೊ ಆಕ್ಸಿಜನ್ ಸಿಲಿಂಡರಲ್ಲಿ ಬಂದ್ಬಿಟ್ಟು ವೆಂಟಿಲೇಷನ್ ಯೂಸ್ ಮಾಡ್ತೀವಲ್ಲ ಆ ಥರ ಸಿಲಿಂಡರ್. ಸೊ ಅದನ್ನು ನಾವು ಪ್ಯಾಕ್ ಮಾಡಿ ಕೊಡ್ತೀವಿ. ಸೊ ಪ್ಯಾಕಿಂಗ್ ಗ್ಯಾರಂಟಿ ಬಂದ್ಬಿಟ್ಟು ಲೈವ್ ಟ್ರಾನ್ಸ್ಪೋರ್ಟೇಷನ್ 100% ಗ್ಯಾರಂಟಿ. ಕಸ್ಟಮರ್ಸ್ ತೊಗೊಳ್ತಾರೆ ಏನು ಆಗುತ್ತೆ ಅಂತ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಭಯ ಬೀರೋದಕ್ಕಾಗಿಲ್ಲ. 100% ಲೈವ್ ಗ್ಯಾರಂಟಿ. ಓಪನ್ ಮಾಡೋಕ್ಕಿಂತ ಮುಂಚೆ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಓಪನ್ ಮಾಡಿದ್ವಿ, ಅವ್ರಿಗೆ 100% ನಾವು ಏನಿದೆಯೋ ನಾವು ಇನ್ ಕೇಸ್ 99% ಏನೂ ಆಗಲ್ಲ,
ಏಷ್ಯನ್ ಅರ್ವಾನಾಜ್ ಅನ್ನೋದ್ರಲ್ಲಿ ಬಂದ್ಬಿಟ್ಟು ಇದು ಬೇಸಿಕ್ ಸಿಲ್ವರ್, ನೆಕ್ಸ್ಟ್ ಬಂಜಾರ ಬರುತ್ತೆ, ಹೈಬಾಕ್ ಅರ್ವಾನಾಜ್ ಇದೆ, 24 ಕ್ಯಾರೆಟ್ ಇದೆ. ಸೊ ಅರ್ವಾನಾಜ್ ಅಲ್ಲಿ ಬಂದ್ಬಿಟ್ಟು ತುಂಬಾ ವೆರೈಟೀಸ್ ಇದೆ. ಸೊ ಸಿಲ್ವರ್ ಅನ್ನೋ ಒಂದು ಬೇಸಿಕ್ ವೆರೈಟಿ ಇದು ಸ್ಟಾರ್ಟಿಂಗ್ ಸ್ಟೇಜ್. ಸೊ ಇದ್ರಲ್ಲಿ ಬಂದ್ಬಿಟ್ಟು ಸಿಲ್ವರ್ ಇದೆ, ಇದಕ್ಕೆ ನಾವೇನು ಸರ್ಟಿಫಿಕೇಶನ್ ಬೇಕಾಗಿಲ್ಲ. ಸೊ ನಾರ್ಮಲ್ ಬೇರೆ ಅರ್ವಾನಾಜ್ ಹೋದ್ರೆ ಬಂಜಾರ ಅಂತ ನೆಕ್ಸ್ಟ್ ಇದ್ರ ನೆಕ್ಸ್ಟ್ ಬರೋದು ಬಂಜಾರ ಅಂತ, ಅದಕ್ಕೂ ಏನು ಸರ್ಟಿಫಿಕೇಶನ್ ಇರಲ್ಲ. ನೆಕ್ಸ್ಟ್ ಅದ್ರ ಅದಾದ್ಮೇಲೆ ಬರೋ ಹೈಬ್ಯಾಕ್ ಆಗಲಿ, 24 ಕ್ಯಾರೆಟ್ ಆಗಲಿ, ಸೊ ಇಂಥ ಅರ್ವಾನಾಜ್ಗಳೆಲ್ಲ ಸರ್ಟಿಫಿಕೇಶನ್ ಅಂತ ಇರುತ್ತೆ. ಸರ್ಟಿಫಿಕೇಶನ್ ಅಂತಂದ್ರೆ ಬಾಡಿ ಒಂದು ಚಿಪ್ ಇರುತ್ತೆ, ಅದು ಮರಿಯಾಗಿದ್ದಾಗ ಅದನ್ನ ಚಿಪ್ ಒಂದು ಚಿಪ್ ಇನ್ಸರ್ಟ್ ಮಾಡಿರ್ತಾರೆ ಬಾಡಿಯಲ್ಲಿ. ಆ ಚಿಪ್ ನ ನಾವು ಸ್ಕ್ಯಾನಿಂಗ್ ಮಾಡಿದ್ರೆ ಯಾವ ಫಾರ್ಮ್ ಅಲ್ಲಿ ಬಂತು, ಒರಿಜಿನಲ್ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಸರ್ಟಿಫಿಕೇಶನ್ ಅಂತ ಬರುತ್ತೆ. ಸರ್ಟಿಫಿಕೇಶನ್ ಕೊಡ್ತೀವಿ, ಪ್ಲಸ್ ಅದನ್ನ ಸ್ಕ್ಯಾನ್ ಮಾಡಿ ತೋರಿಸ್ತೀವಿ ಚಿಪ್ ಅದರಲ್ಲಿ ಇನ್ಸರ್ಟ್ ಆಗಿದೆ ಅಂತ. ಏನ್ ಸರ್ ಇದಕ್ಕೆಲ್ಲ ಫುಡ್ಗಳೆಲ್ಲ ಏನ್ ಕೊಡ್ತೀರಾ ಸರ್? ಮ್ಯಾಕ್ಸಿಮಮ್ ಅರ್ವಾನಾಸ್ ಬಂದ್ಬಿಟ್ಟು ನಿಮ್ಗೆ ಲೈಫ್ ಫಿಶ್ ತಗೊಳ್ಳುತ್ತೆ ಸರ್, ಲೈಫ್ ಫಿಶ್ ತಗೊಳ್ಳುತ್ತೆ ಮ್ಯಾಕ್ಸಿಮಮ್ ಅರ್ವಾನಾಸು. ಇಲ್ಲ ನಾವು ಕೆಲವು ಕಸ್ಟಮರ್ಸ್ ಬಂದ್ಬಿಟ್ಟು ಇವಾಗ ಈ ಫಿಶ್ ನೋಡಿದ್ರೆ ಕಸ್ಟಮರ್ಸ್ ಆಲ್ರೆಡಿ ಬುಕ್ ಮಾಡಿದ್ದಾರೆ, ಆಲ್ಮೋಸ್ಟ್ ಎಲ್ಲದಲ್ಲೂ ಬಂದ್ಬಿಟ್ಟು ಇದನ್ನ ಒಂದೇ ಪೀಸ್ ಇವಾಗ ನಮ್ಮ ಹತ್ರ ಇವಾಗ ಅವೈಲೇಬಲ್ ಇರೋದು. ಸೊ ಇದನ್ನ ಅವ್ರು ಬುಕ್ ಮಾಡಿದ್ದಾರೆ, ಅವ್ರಿಗೆ ಬಂದ್ಬಿಟ್ಟು ಲೈಫ್ ಫಿಶ್ ತಿನ್ನೋ ಥರ ಬೇಡ ನಮಗೆ, ನಮಗೆ ಪೆಲೆಟ್ಸ್ ಟ್ರೈನಿಂಗ್ ಮಾಡಿ ಅಂತಿದ್ದಾರೆ, ಅದು ಬುಕ್ ಮಾಡಿಬಿಟ್ಟು ಕೊಟ್ಟೋಗಿದ್ದಾರೆ. ಸೊ ಅದನ್ನ ನಾವು ಲೈಫ್ ಫೀಡ್ಗೆ ಇವಾಗ ಪೆಲೆಟ್ಸ್ಗೆ ಡೈವರ್ಟ್ ಮಾಡ್ತಾ ಇದ್ದೀವಿ, ಅದೊಂದು ಸ್ವಲ್ಪ ಟೈಮ್ ತೊಗೊಳ್ಳಿ, ಮಿನಿಮಮ್ 2 weeks ಟೈಮ್ ಬೇಕು ನಮಗೆ. ಕಸ್ಟಮರ್ಸ್ ಯಾರು ಅರ್ವಾಣ ನಮಗೆ ಎಲ್ಲ ನಮಗೆ ಪೆಲೆಟ್ ಟ್ರೈನಿಂಗ್ ಮಾಡ್ಕೊಟ್ಟಿದ್ರೆ ಆ ಟ್ರೈನಿಂಗ್ ಮಾಡ್ಕೊಡ್ತೀವಿ, ಬಟ್ 2 weeks ಟೈಮ್ ಬೇಕು ನಮಗೆ ಮಿನಿಮಮ್ ಅಂತಂದ್ರೆ. 2 weeks ಆದ್ಮೇಲೆ ಅದನ್ನ ಪೆಲೆಟ್ ಟ್ರೈನಿಂಗ್ ಫೀಡಿಂಗ್ ತೋರಿಸ್ಬಿಟ್ಟು ಕಸ್ಟಮರ್ಸ್ಗೆ ಅದನ್ನ ಬಂದು ಅವ್ರ ಮುಂದೆ ಪೆಲೆಟ್ ಫೀಡ್ ಮಾಡಿ ತೋರಿಸ್ತೀವಿ, ಅದಾದ್ಮೇಲೆ ಅವ್ರಲ್ಲಿಂದ ತೊಗೊಂಡೋಗ್ಬೋದು ಸರ್. ಸೊ ಇದು ಬೇಸಿಕ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ಇದಕ್ಕೆ ಬಂದ್ಬಿಟ್ಟು 1700-1800 ರುಪೀಸ್ ಹೋಗುತ್ತೆ. ಹೋಲ್ಸೇಲ್ ಅಂದರೆ ಇನ್ನೂ ಕಡಿಮೆ ಹೋಗುತ್ತೆ ಸಿಲ್ವರ್ ಆ ಥರ. ಬಟ್ ಆಸ್ ಗೋಸ್ ಆನ್ ಬಂಜಾರ ಅಥವಾ ನೆಕ್ಸ್ಟ್ 24 ಕ್ಯಾರೆಟ್ ಹೈ ಬ್ಯಾಕ್ ಅರ್ವಾನಾಜು ಎಲೆಕ್ಟ್ರಿಕ್ ಬ್ಲೂ ಈ ಥರ ತುಂಬ ಅರ್ವಾನಾಜ್ ಇದೆ, ಅರ್ವಾನಾಜಲ್ಲಿ ತುಂಬ ವೆರೈಟೀಸ್ ಇದೆ. ಸೊ ಅದನ್ನೆಲ್ಲ ತಗೋಬೇಕು ಅಂತಂದ್ರೆ ಆ ಪ್ರೈಸಿಗೆ ತಕ್ಕಂಗೆ ಮಾರ್ಕೆಟ್ ಅವೈಲೇಬಲ್ ಇರಬೇಕು ಆ ಟೈಮಲ್ಲಿ. ಸೊ ಅವೆಲ್ಲ ನಿಮ್ಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಹೋಗುತ್ತೆ. ಕಸ್ಟಮರ್ಸ್ ಅದನ್ನೇ ಅವ್ರು ಲೈಕ್ ಮಾಡೋದು, ಅವು ಕಸ್ಟಮರ್ಸ್ ತಕ್ಕಂಗೆ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಸಪ್ಲೈ ಮಾಡಿಕೊಡ್ತೀವಿ. ಸರ್ ಫೈನಲಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್ ನೀವು? ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತು ಶಾಪ್ ಲೊಕೇಶನ್ನು ಆ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ. ಸೊ ಅದನ್ನು 24% ಯಾವಾಗಬೇಕಾದ್ರೂ ಒಬ್ಬರು ವಿಸಿಟ್ ಮಾಡ್ಕೋಬೋದು, ಕಾಲ್ ಮಾಡ್ಕೋಬೋದು, ಇಲ್ಲ ಕಾಲ್ ಮಾಡಿ ಬರೋಕ್ಕಾಗದೇ ಇರೋರು ವಿಸಿಟ್ ಮಾಡೋಕ್ಕಾಗದಿರೋ ಮತ್ತೆ ವೀಡಿಯೋ ಕಾಲ್ ಮಾಡಿ ಫಿಶ್ ಸೆಲೆಕ್ಟ್ ಮಾಡ್ಕೋಬೋದು, ಅವ್ರಿಗೆ ಡೆಲಿವರಿ ಮಾಡಿಕೊಡ್ತೀವಿ. ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರನ್ನು ಮೆನ್ಷನ್ ಮಾಡಿರ್ತೀವಲ್ವ, ಸೊ ಅದು ನೋಡ್ಕೊಂಡು ನಮಗೆ ಕಾಲ್ ಬ್ಯಾಕ್ ಮಾಡಿದ್ರೆ ಎನಿ ಕೈಂಡ್ ಆಫ್ ಇಂಪೋರ್ಟೆಡ್ ಫಿಶಸ್ ಅರ್ವಾನಾಸ್ ಆಗಲಿ ಫ್ಲವರ್ಹಾನ್ಸ್ ಆಗಲಿ ಸ್ಟಿಂಗ್ರಿ ಆಗಲಿ, ಸೊ ಎನಿ ಸಾರ್ಟ್ ಆಫ್ ಇಂಪೋರ್ಟೆಡ್ ಫಿಶಸ್ ಬೇಕು ಡಿಸ್ಕಸು. ಇಂಪೋರ್ಟ್ ಬೇಕಂದರೆ ಇಂಪೋರ್ಟ್ ಕ್ವಾಲಿಟಿ ನಿಮಗೆ ಗೋಲ್ಡ್ ಮಾಡ್ತೀವಿ, ರುಕಿನ್ ಮಾಡ್ತೀವಿ, ಸೊ ಆ ಥರ ಗೋಲ್ಡನ್ ವೆರೈಟೀಸಲ್ಲೂ ಮಾಡ್ತೀವಿ. ಸೊ ಕಂಪ್ಲೀಟ್ ಇಂಪೋರ್ಟ್ ಫಿಶಸ್ ಏನಾದರೂ ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಅವ್ರಿಗೆ ಸಪ್ಲೈ ಮಾಡಿಕೊಡ್ತೀವಿ. ಲೈಕ್ ಎನಿ VIPs ಅಕಸ್ಮಾತ್ ಅವ್ರ ಮನೆಗೆ ಬೇಕು ಅಥವಾ ಶಾಪಿಗೆ ಬೇಕು ಅದನ್ನು ಬೇಗ ಸಪ್ಲೈ ಮಾಡಿಕೊಡ್ತೀವಿ. ಪ್ಲಸ್ ಮೆರೈನ್ ಸೆಟಪ್ ಮಾಡ್ತೀವಿ, ಬಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಬೇಗ ನಾವು ತೋರಿಸ್ತೀವಿ. ಓಕೆ ಸರ್, ಓಕೆ, ಫೈನ್, ಥ್ಯಾಂಕ್ ಯು.